மிஞ்சு மிஞ்சு சிரி மிஞ்சு இது தாரி தோருவா மிஞ்சு ஒள மிஞ்சு மிஞ்சு சுழி மிஞ்சு இது வேட்டையாடுவா மிஞ்சு ಏಟರ್ ಸಾಹೇಬ್ರ ಇದ್ದಾರಾ? ನೀವು ಯಾರು? ಗಜೇಂದ್ರ ಅಂತ. ಅವ್ರು ಒಂದು ಸ್ವಲ್ಪ ನೋಡಬೇಕಿತ್ತು. ಒಂದು ನಿಮಿಷ ಇರಿ. ಹೋಗಿ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನನ್ನ ಹೆಸರು ಗಜೇಂದ್ರ ಅಂತ. ಹಾಂ, ಗೊತ್ತಾಯಿತು. ನಮ್ಮ ಹುಡುಗ ಹೇಳ್ದ. ಏನು ಬಂದಿದ್ದು ಸರ್? ನಾನು ನಿಮ್ಮ ದಿಕ್ಕು ವಾರಪತ್ರಿಕೆನ ಓದ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಬರೀತೀರಾ. ನಿಮ್ಮಂಥವರು ನಿಮ್ಮ ಪತ್ರಿಕೆ ಇರಬೇಕು ಸರ್. ಇಲ್ಲದೇ ಇದ್ದರೆ ಈ ಸಮಾಜದಲ್ಲಿ ನಡೆಯೋ ತಪ್ಪುಗಳು ನಡೀತಾನೆ ಇರ್ತವೆ. ಪತ್ರಿಕೆಗಳ ಕೆಲಸನೇ ಅದು ತಾನೇ, ಸಮಾಜದಲ್ಲಿ ನಡೆಯೋ ತಪ್ಪುಗಳನ್ನು ತಿದ್ದೋದು. ಹೌದು ಹೌದು, ಆ ಕಾರ್ಪೊರೇಟರ್ ಲಕ್ಷ್ಮೀಕಾಂತಯ್ಯ ನಡೆಸ್ತಿದ್ದ ಕಳ್ಳಬಟ್ಟಿ ದಂಧೆನ ಅದು ಹೇಗೆ ಸಮಾಜಕ್ಕೆ ಗೊತ್ತಾಗೋ ಹಾಗೆ ಮಾಡಿದ್ರಿ? ತುಂಬ ಧೈರ್ಯ ಸರ್ ನಿಮಗೆ. ಈಗೇನು ಹೊಗಳಕ್ಕೆ ಅಂತಾನೆ ಬಂದ್ರ? ಇಲ್ಲ ಸರ್. ಮತ್ತೆ ಬಂದ ವಿಷಯ ಹೇಳಿ ಸರ್. ನಾನೀಗ ಹೇಳೋ ವಿಷಯ ತುಂಬ ದೊಡ್ಡದು. ಒಂದು ದೊಡ್ಡ ಕಂಪ್ನಿನಲ್ಲಿ ನಡೀತಾ ಇರೋ ಅವ್ಯವಹಾರದ ಬಗ್ಗೆ ಹೇಳ್ತೀನಿ. ಆ ವಿಚಾರ ನಿಮ್ಮ ಪೇಪರ್ನಲ್ಲಿ ಬಂದರೆ ಅಲ್ಲಿ ನಡೆಯೋ ಅನ್ಯಾಯನ ತಪ್ಪಿಸ್ದಾಗತ್ತೆ ಸರ್. ಹೌದು ಸರ್, ನೀವು ಯಾವಾಗಲೂ ಸತ್ಯನೇ ಬರೀತೀರಿ ಅಂತ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಬೇರೆಯವರು ವಿಷಯನ ಪ್ರಕಟಿಸೋದಕ್ಕೆ ಹೆದರ್ಕೋತಾರೆ. ನೀವು ಯಾರಿಗೂ ಹೆದರೋದಿಲ್ಲ ಅಂತ ನನಗೆ ಗೊತ್ತು. ಥ್ಯಾಂಕ್ಸ್. ಈಗ ಯಾವ ವಿಷಯ ಹೇಳೋದಕ್ಕೆ ಬಂದಿದ್ದೀರಿ? ನಿಮಗೆ ದಾಸ್ ಅಂಡ್ ದಾಸ್ ಕಂಪ್ನಿ ಗೊತ್ತಾ? ಅದೇ ಆ ಸರ್ಜಿಕಲ್ ಎಕ್ವಿಪ್ಮೆಂಟ್ದು. ಹಾಂ ಗೊತ್ತು. ಅಲ್ಲಿ ನಡೀತಿರೋ ಅನ್ಯಾಯ ಮೋಸ ನಿಮಗೆ ಗೊತ್ತಾ ಸರ್? ಹಾಂ, ಇತ್ತೀಚೆಗೆ ಆ ಕಂಪ್ನಿನಲ್ಲಿ ಗಲಾಟೆ ಆಯ್ತಲ್ಲ. ಆ ಇನ್ಕ್ಯುಬೇಟರ್ನಲ್ಲಿ ಪ್ರಾಬ್ಲಮ್ ಆಗಿ 15-20 ಮಕ್ಕಳಿಗೆ ಹೆಲ್ತ್ ಅಪ್ಸೆಟ್ ಆಯಿತು ಅಂಥೇಳಿ. ಯಾರೋ ಆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದವನೆ ಅಂತೆ ಅದಕ್ಕೆಲ್ಲ ಕಾರಣ. ಅವನ ಹೆಸರು ಮರ್ತಿದ್ದೀನಿ, ಇರಲಿ. ಈಗ ಯಾವ ಸ್ಕ್ಯಾಮ್ ನಡೀತಿದೆ ಆ ಕಂಪ್ನಿನಲ್ಲಿ? ಇದು ನೀವು ಅನ್ಕೊಂಡಿರೋ ಹಾಗಲ್ಲ ಸರ್. ಆ ಕಂಪ್ನಿನಲ್ಲಿ ಜಗದೀಶ ಅಂತ MD ಇದ್ದಾನೆ. ಅವರಪ್ಪಂದೇ ಕಂಪ್ನಿ. ಅವನು ಕಂಪ್ನಿ ರೂಲ್ಸ್ನೆಲ್ಲ ಸೈಡಿಗೆ ತಳ್ಳಿ ತನಗೆ ಬೇಕಾದವ್ರನ್ನ, ಅಂದರೆ ಯೋಗ್ಯತೆ ಇಲ್ಲದೆ ಇದ್ದವ್ರನ್ನೆಲ್ಲ ಕೆಲಸಕ್ಕೆ ತಗೋತಾನೆ. ಅದು ಅವ್ರ ಕಂಪ್ನಿ, ಅವರಿಷ್ಟ. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಅಷ್ಟೇ ಆಗಿದ್ದಿದ್ರೆ ನಾನು ನಿಮ್ಮ ಹತ್ರ ಬರ್ತಾ ಇರಲಿಲ್ಲ ಸರ್. ಅವನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರನ್ನೆಲ್ಲ ಕೆಲಸಕ್ಕೆ ತಗೋತಾನೆ. ಇದು ತಪ್ಪಲ್ವಾ ಸರ್? ನೋಡಿ ಮಿಸ್ಟರ್, ಒಬ್ಬ ಕ್ರಿಮಿನಲ್ಗೂ ಕೆಲಸ ಕೊಡಬೇಕು ಅಂತ ಅವ್ರ ಕಂಪ್ನಿನೇ ರೂಲ್ಸ್ ಮಾಡ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅಲ್ಲದೇ ಇಂಥ ಸಿಲ್ಲಿ ಮ್ಯಾಟ್ರ್ಗಳನ್ನೆಲ್ಲ ಪ್ರಕಟಿಸೋಕ್ಕಲ್ಲ ರೀ ನಮ್ಮ ಪೇಪರ್ ಇರೋದು. ಸಿಲ್ಲಿ ಮ್ಯಾಟ್ರ್ ಅಲ್ಲ ಸರ್, ಕೇಳಿ ಇಲ್ಲಿ. ಆ ಕಂಪ್ನಿನಲ್ಲಿ ಜಗದೀಶ್ ದಾಸ್ PA ಇದ್ದಾಳೆ ಸರಿಯು ಅಂತ. ಅವಳು ಮುಂಚೆ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಂತೆ. ಅದೇ ಸ್ಕೂಲ್ನಲ್ಲಿ ಯಾವುದೋ ಮಗುಗೆ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ 20,000 ರೂಪಾಯಿ ದುಡ್ಡು ತಿಂದು ಆ ಸ್ಕೂಲ್ನಿಂದ ಡಿಸ್ಮಿಸ್ ಆಗಿದ್ದಾಳೆ. ಅಂಥವಳನ್ನ ಕರ್ಕೊಂಬಂದು PA ಆಗಿ ಮಾಡಿದ್ದು ಅಲ್ಲದೆ ಈಗ ಕಂಪ್ನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ಡೈರೆಕ್ಟರ್ ಮಾಡ್ತಿದ್ದಾನೆ. ಕಂಪ್ನಿ ಕೆಲಸದವರು ಅಂತಂದರೆ ಪ್ರಜೆಗಳು ತಾನೆ. ಅಂಥ ಪ್ರಜೆಗಳನ್ನು ಪ್ರತಿನಿಧಿಸೋದಕ್ಕೆ ಇಂಥ ಕ್ರಿಮಿನಲ್ಸ್ನ ಡೈರೆಕ್ಟರ್ ಮಾಡಿದ್ರೆ ಅದು ಪ್ರಜೆಗಳಿಗೆ ಅವಮಾನ ಮಾಡ್ದಾಗಲ್ವಾ ಸರ್? ಇಂಥ ಕ್ರಿಮಿನಲ್ನ ಡೈರೆಕ್ಟರ್ ಮಾಡಿದ್ದು ತಪ್ಪಲ್ವಾ ಸರ್? ಪಾಪ, ಬೇರೆ ಸೀನಿಯರ್ಸ್ಗೆ ಅನ್ಯಾಯ ಮಾಡ್ದಾಗಲ್ವಾ ಸರ್? ಅದಕ್ಕೆ ನಿಮ್ಮ ಪೇಪರ್ನಲ್ಲಿ ಈ ಜಗದೀಶ ಮತ್ತು ಸರಿಯೋ ಅವ್ರ ವಿಚಾರನ ಒಂದು ಸರಿ ಬರೆದ್ರೆ ಸಾಕು ಸರ್, ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೋದು. ನೋಡಿ ಮಿಸ್ಟರ್ ಗಜೇಂದ್ರ, ಇಂಥ ವಿಚಾರಗಳನ್ನೆಲ್ಲ ಪ್ರಕಟಿಸೋದ್ರಿಂದ ನಮ್ಮ ಪೇಪರ್ಗೆ ಯಾವ ಪ್ರಯೋಜನವೂ ಇಲ್ಲ. 1,000,000,000 ಕೋಟಿ ವ್ಯವಹಾರ ಮಾಡೋ ಕಂಪ್ನಿಗಳ ವಿಚಾರ ಇದ್ರೆ ಜನ ಇಂಟ್ರೆಸ್ಟಿಂದ ಓದ್ತಾರೆ. ಇದನ್ನೆಲ್ಲ ಯಾರ್ರೀ ಓದ್ತಾರೆ? ಆ ಕಂಪ್ನಿನಲ್ಲಿ ಏನಾದರೆ ಜನಕ್ಕೇನ್ರಿ? ಅಲ್ಲದೆ ನಮ್ಮ ಪೇಪರ್ಗೂ ಆ ವಿಚಾರಕ್ಕೂ ಸಂಬಂಧನೇ ಇಲ್ಲ. ಸರಿ, ನೀವಿನ್ನು ಹೊರಡಿ. ಸಂಬಂಧನೇ ಇಲ್ಲ ಅಂತಂದರೆ ಹ್ಯಾಕ್ ಸರ್? ಏನಿದು? 3,000 ಇದೆ, ಇಟ್ಕೊಳ್ಳಿ. ಓ,
ಇಡಿ. ಆ ಸರಿಯೋ ಅವರು ನಿಮಗೆ ಏನಾಗಬೇಕು? ಏನಾಗಬೇಕಿಲ್ಲ ಸರ್. ಆದರೆ ಆ ಅನ್ಯಾಯನ ನನ್ನ ಕೈನಲ್ಲಿ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಆ ಅನ್ಯಾಯನ ತಪ್ಸಿ ಅಂತ ಕೇಳೋದಕ್ಕೆ ಬಂದೆ. ಮುಚ್ಚಯ್ಯ ಬಾಯಿ. ನಿನ್ನ ಮಾತು ಕೇಳಿದ್ರೇನೆ ಗೊತ್ತಾಗುತ್ತೆ ಯಾವುದೋ ಪರ್ಸನಲ್ ಕಾರಣಗಳನ್ನು ಇಟ್ಕೊಂಡು ಈ ಸಿಲ್ಲಿ ವಿಷಯನ ನನ್ನ ತನಕ ತಂದಿದೀಯ. ಹೇಳ್ರಿ ಮೇಲೆ ಹೇಳಯ್ಯ ಮೇಲೆ. ನನಗೆ ಲಂಚ ಕೊಡಕ್ಕೆ ಬರ್ತಿದೀಯಾ? ನಿನ್ನ ಬಗ್ಗೆನೇ ಪತ್ರಿಕೆಯಲ್ಲಿ ಬರಿಬೇಕಾಗುತ್ತೆ. ಹುಷಾರ್ ಹೊರಡಿ ಇಲ್ಲಿಂದ. ಹೋಗಯ್ಯ, ಇನ್ನೊಂದು ಸರ್ತಿ ಇಲ್ಲಿ ಬಂದ್ರೆ ನೋಡು. ನಡಿ Welcome to your favorite radio station Ragalahari 99.9 FM. ನೀವ್ ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಪ್ರೋಗ್ರಾಮ್ ಹಾಡು ಮನದ ಪಾಡು, ನಿಮ್ಮ ಫೇವರೇಟ್ ಆರ್ಜೆ ಸೂಪರ್ ಸ್ವರೂಪ ಜೊತೆಗೆ. ಫ್ರೆಂಡ್ಸ್, ಜೀವನದಲ್ಲಿ ಯಾರು ತಪ್ಪು ಮಾಡಿರಲ್ಲ ಹೇಳಿ? ಎಲ್ಲರೂ ತಪ್ಪು ಮಾಡೇ ಇರ್ತಾರೆ. ದೊಡ್ಡದಲ್ಲದೆ ಇದ್ರು ಒಂದು ಚಿಕ್ಕ ತಪ್ಪಾದ್ರೂ ಮಾಡೇ ಇರ್ತಾರೆ. ಆದ್ರೆ ಆ ತಪ್ಪನ್ನ ಒಪ್ಕೊಂಡು ಪಶ್ಚಾತ್ತಾಪ ಪಡ್ಬೇಕಲ್ವಾ? ಸೋ ಫ್ರೆಂಡ್ಸ್, ಇವತ್ತು ನೀವು ನಿಮ್ಮ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿದ್ರು ಅದನ್ನ ಒಪ್ಕೊಂಡು ಪಶ್ಚಾತ್ತಾಪ ಪಡ್ಕೊಳ್ಳಕ್ಕೆ ಒಂದು ಒಳ್ಳೆ ಚಾನ್ಸ್ ಇದೆ. ಇವತ್ತು ಕನ್ಫೆಷನ್ ಡೇ, ಅಂದ್ರೆ ತಪ್ಪೊಪ್ಪಿಗೆ ದಿನ. ನೀವು ನಿಮ್ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿದ್ರು ಅದನ್ನ ನಮ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಕನ್ಫೆಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೀವು ತಕ್ಷಣ ನಮ್ಗೆ ಮೆಸೇಜ್ ಮಾಡಿ. ಮೆಸೇಜ್ ಮಾಡ್ಬೇಕಾಗಿರೋ ಸಂಖ್ಯೆ ನಿಮಗ್ ಗೊತ್ತೇ ಇದೆ, 0101. ನೀವು ನಮ್ಗೆ ಫೋನ್ ಕೂಡ ಮಾಡ್ಬೋದು. ಫೋನ್ ಮಾಡ್ಬೇಕಾಗಿರೋ ಸಂಖ್ಯೆ 254545525. ಸೊ ಫ್ರೆಂಡ್ಸ್, ನಮ್ಗೀಗ ತುಂಬಾ ಮೆಸೇಜಸ್ ಬರ್ತಾ ಇದೆ. ಮೊದಲನೇ ಮೆಸೇಜ್ ನ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಅರುಣ್ ಅವರು ನಮ್ಗೆ ಮೆಸೇಜ್ ಮಾಡಿದ್ದಾರೆ. ಅರುಣ್ ಅವರು ಅವ್ರ ಗರ್ಲ್ ಫ್ರೆಂಡ್ ಮಧು ಅವ್ರಿಗೆ ಕನ್ಫೆಸ್ ಮಾಡ್ಕೋತಾ ಇದ್ದಾರೆ. ಹೋದ ಭಾನುವಾರ ಅರುಣ್ ಅವರು ಮಧು ಹತ್ರ ನನಗೆ ಇಂಟರ್ವ್ಯೂ ಇದೆ ಅಂತ ಸುಳ್ಳು ಹೇಳಿ ಮಧು ರೂಮೇಟ್ ಪ್ರೀತಿ ಅವ್ರ ಜೊತೆ ಸಿನಿಮಾಗೆ ಹೋಗಿದ್ರಂತೆ. ಅದಕ್ಕೆ ಈಗ ಅವರು ಮಧು ಹತ್ರ ಕನ್ಫೆಸ್ ಮಾಡ್ಕೋತಾ ಇದ್ದಾರೆ. ಓಹೋ ಅರುಣ್ ಅವರೇ, ಒಂದು ತಪ್ಪನ್ನ ನೀವು ಕನ್ಫೆಸ್ ಮಾಡ್ಕೊಳಕ್ ಹೋಗಿ ಇನ್ನೊಂದ್ ತಪ್ಪು ಮಾಡ್ತಿಲ್ಲ ತಾನೆ? ಎನಿವೇಸ್, ಮಧು ಅವರೇ ಪ್ಲೀಸ್ ಅರುಣ್ನ ಕ್ಷಮಿಸ್ಬಿಡಿ. ನೆಕ್ಸ್ಟ್ ಈಗ ನಮ್ಗೊಂದು ಫೋನ್ ಕಾಲ್ ಬರ್ತಾ ಇದೆ. ಫೋನ್ ಯಾರು ಮಾಡಿ ಕನ್ಫೆಸ್ ಮಾಡ್ಕೋತಾ ಇದಾರೆ ಅಂತ ನೋಡೋಣ. ಹಲೋ. ಹಲೋ, ಸೂಪರ್ ಸ್ವರೂಪ ಮೇಡಮ್, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ನಿಮ್ ಹೆಸರು ತಿಳ್ಕೋಬಹುದಾ? ಧಾರಾಳವಾಗಿ. ಅದಕ್ಕೂ ಮೊದಲು ನಾನೊಂದು ಕನ್ಫೆಷನ್ ಮಾಡ್ಕೋಬೇಕು. ಓಕೆ ಮಿಸ್ಟರ್ ಅನಾಮಿಕಾ ಕಾಲರ್, ಹೇಳಿ ನಿಮ್ ಕನ್ಫೆಷನ್. ನನಗೊಬ್ಳು ತಂಗಿ ಇದ್ದಾಳೆ ಮೇಡಮ್, ತುಂಬಾ ಜಗಳ ಗಂಟಿ. ನಾನು ಅವಳು ತುಂಬಾ ಜಗಳ ಆಡ್ತೀವಿ. ಓಹೋ ಮಿಸ್ಟರ್, ಹಾಗೆಲ್ಲ ನೀವು ನಿಮ್ ತಂಗಿ ಜೊತೆಗೆ ಜಗಳ ಆಡಬಾರ್ದಲ್ವಾ? ಓ, ದುರಹಂಕಾರಿ ಮೇಡಮ್ ಅವಳು, ತುಂಬಾ ಜಂಬ ಅವಳಿಗೆ. ಏನೋ ತಾನೊಬ್ನೇ ದುಡಿತಾಳೆ ಏನೋ ಅನ್ನೋ ತರ. ಓಕೆ, ನೀವೇನ್ ಮಾಡ್ತಾ ಇದ್ದೀರಾ? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮೇಡಮ್. ಹೌದು, ನೀವ್ ನಿಮ್ ತಂಗಿನ ಬೈಯೋದಕ್ ಫೋನ್ ಮಾಡಿದ್ರು ಅಥವಾ ಏನಾದ್ರು ಕನ್ಫೆಸ್ ಮಾಡ್ಕೊಳಕ್ ಫೋನ್ ಮಾಡಿದ್ದೀರೋ? ಅಯ್ಯೋ, ಕನ್ಫೆಸ್ ಮಾಡೋದಕ್ಕೆ ಬಂದೆ ಇರಿ ಮೇಡಮ್. ನನ್ ತಂಗಿ ದುರಹಂಕಾರಿ, ಜಗಳ ಗಂಟಿ ನಿಜ, ಆದ್ರೆ ಅಷ್ಟೇ ಕರುಣೆ ಇರೋಳು, ಜವಾಬ್ದಾರಿ ಇರೋಳು ಅನ್ನೋದು ಅಷ್ಟೇ ನಿಜ. ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಾಯಿ ಕಾಯಿಲೆಗಾಗಿ ಸಾಲ ಮಾಡಿದ್ಲು. ಈಗ ಆ ಸಾಲ ತೀರಿಸೋದಕ್ಕೆ, ಮನೆ ನಡೆಸೋದಕ್ಕೆ ದುಡಿತಾ ಇದ್ದಾಳೆ ಪಾಪ. ಅವಳಿಗೆ ನನ್ನ ಮೇಲೆ ಕೋಪ ಅಷ್ಟೇ, ಆದ್ರೆ ಯಾವತ್ತೂ ನನ್ನನ್ನು ದ್ವೇಷಿಸಿಲ್ಲ. ನಾನು ಅವಳ ಜೊತೆಗೆ ಜಗಳಾಡ್ತೀನಿ ಅಷ್ಟೇ, ಆದ್ರೆ ಮನಸ್ಸಿನಲ್ಲಿ ಅವಳಿಗೆ ತುಂಬಾ ಹೆದರ್ತೀನಿ. ಅದೇ, ಈ ಮಕ್ಕಳು ತಮ್ಮ ತಂದೆ ಬಗ್ಗೆ ಭಯ ಅಭಿಮಾನ ಇಟ್ಕೊಂಡಿರ್ತಾರಲ್ಲ, ಹಾಗೆ ನಾನು ನನ್ನ ತಂಗಿ ಬಗ್ಗೆ ಭಯ ಅಭಿಮಾನ ಇಟ್ಕೊಂಡಿದ್ದೀನಿ. ಗುಡ್. ನಿಮ್ ಹಾಗೆ ಎಲ್ಲ ಅಣ್ಣಂದ್ರು ತಮ್ಮ ತಂಗಿರ ಬಗ್ಗೆ ಅಭಿಮಾನ ಗೌರವ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆದ್ರೆ ಎಲ್ರಿಗೂ ನಿಮ್ ತರ ಅಣ್ಣ ಸಿಗ್ಬೇಕಲ್ಲ. ಅದೇನು ನಿಜ ಬಿಡಿ, ನನ್ ಹಾಗಿರೋ ಅಣ್ಣ ಎಲ್ರಿಗೂ ಸಿಗ್ಬೇಕಲ್ಲ. ಎನಿವೆ, ನಿಮ್ ತಾಯಿ ಏನೋ ಕಾಯಿಲೆ ಆಗಿ ಹೋಗ್ಬಿಟ್ರು ಅಂದ್ರಲ್ಲ, ಏನಾಗಿತ್ತು ಅವ್ರಿಗೆ? ನನ್ನ ತಾಯಿಗೆ ಕ್ಯಾನ್ಸರ್ ಆಗಿತ್ತು, ಅವ್ರು ಹೋಗ್ಬಿಟ್ರು. ನಮ್ಮ ತಂದೆ ಒಂದು ಪ್ರೈವೇಟ್ ಕಂಪ್ನಿಲಿ ಮ್ಯಾನೇಜರು, ನನಗೊಬ್ಬ ಅಕ್ಕನೂ ಇದ್ದಾಳೆ, ಅವಳು ನಮ್ಮ ತಂದೆ ಕೆಲಸ ಮಾಡೋ ಕಂಪ್ನಿಲೇ ಕೆಲಸ ಮಾಡ್ತಾ ಇದ್ದಾಳೆ. ನನಗೆ ಇನ್ನೊಬ್ಬ ತಂಗಿ ಇದ್ದಾಳೆ, ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ. ನಾನು ಹೇಳಿದ್ನಲ್ಲ, ನನ್ನ ಜಗಳ ಗಂಟಿ ತಂಗಿ, ಅವಳು ಮನೇಲಿ ಎಲ್ಲರನ್ನೂ ಸಂಭಾಳಿಸ್ತಾಳೆ. ನಮ್ಮ ತಂದೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾಳೆ. ನನ್ನ ಕೊನೆ ತಂಗಿಗೆ ಸಂಗೀತ ಕಲಿಯೋದಕ್ಕೂ ತುಂಬ ಸಹಾಯ ಮಾಡ್ತಾಳೆ. ನನ್ನ ಅಕ್ಕ ಗಂಡನಿಂದ ದೂರ ಇದ್ದಾಳೆ, ಅವಳು ತುಂಬ ನೋವು ಅನುಭವಿಸಿದ್ದಾಳೆ, ಅವಳಿಗೆ ತಾಯಿ ಥರ ಸಂತೈಸ್ತಾಳೆ. ನನ್ನ ತಂಗಿಗೆ ತುಂಬ ಧೈರ್ಯ. ಇದಿಷ್ಟು ನನ್ನ ತಂಗಿ ಬಗ್ಗೆ ಕನ್ಫೆಷನ್. ನನ್ನ ಲಾಸ್ಟ್ ಕನ್ಫೆಷನ್ ಏನು ಅಂದರೆ ಹೇಳಿ.
ನಾನು ಜೈಕುಮಾರ ನಿನ್ನ ಅಂದ್ರೆ ಸೂಪರ್ ಸ್ವರೂಪನ ಅಣ್ಣ ಇದು ನನ್ನ ಲಾಸ್ಟ್ ಕನ್ಫೆಷನ್ ಜೈಕುಮಾರ ನೀನೇನಾ ಹೌದು ಕಣೆ ಅನುಮಾನನಾ ಸ್ವಲ್ಪ ಅನುಮಾನನೇ ನೀನು ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆ ಮಾತು ಹೇಳಿದಿ ಅಂದ್ರೆ ಥ್ಯಾಂಕ್ಸ್ ಕಣೋ ಹಾ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಇವತ್ತು ಬರಿ ಕನ್ಫೆಷನ್ ಡೇ ಅಷ್ಟೇ ಅಲ್ಲ ಲೈಯಿಂಗ್ ಡೇ ಕೂಡ ಅಂದ್ರೆ ಸುಳ್ಳು ಹೇಳೋ ದಿನಾನು ನಿನ್ನ ಪೇಪರ್ ಅಲ್ಲಿ ನೋಡ್ಲಿಲ್ವಾ ಕನ್ಫೆಷನ್ ಡೇ ಪಕ್ಕದಲ್ಲೇ ಲೈಯಿಂಗ್ ಡೇ ಅಂತ ಕೊಟ್ಟಿದ್ರಲ್ಲ ಅಂದ್ರೆ ನೀನು ಇಷ್ಟೊತ್ತರಕ್ಕೂ ಹೇಳಿದ್ದೆಲ್ಲ ಸುಳ್ಳಾ ಹಾ ಮೊದಲು ನಾನು ನಿನ್ನತ್ರ ಮಾತಾಡಿದ್ನಲ್ಲ ಅದೆಲ್ಲ ಸುಳ್ಳಲ್ಲ ಕಣೆ ಆಮೇಲೆ ನಿನ್ನತ್ರ ಏನೇನೋ ಕನ್ಫೆಸ್ ಮಾಡ್ಕೊಂಡೆ ನೋಡು ಅದು ಮಾತ್ರ ನಿಜ ಅಲ್ಲ ಅಷ್ಟೇ ಜೈಕುಮಾರ ಸೂಪರ್ ಆಗಿತ್ತಲ್ಲ ಮಿಸ್ ಸೂಪರ್ ಸ್ವರೂಪ ಫ್ರೆಂಡ್ಸ್ ಇದು ಯಾರೋ ತರಲೆ ಫೋನ್ ಮಾಡಿದ್ದು ಅನ್ಸುತ್ತೆ ನೀವು ಈ ಫೋನ್ ಕಾಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈಗ ನಾನು ನಿಮಗೋಸ್ಕರ ಪ್ಲೇ ಮಾಡ್ತೀನಿ ಒಂದು ಆಸಮ್ ಟ್ರ್ಯಾಕ್ ಹಾಡ್ ಕೇಳಿ ಎಂಜಾಯ್ ಮಾಡಿ ಯಾರು ಸರಯ್ಯೋ ಅಂತ ಶಂಕರ್ ದಾಸ್ ಅವರನ್ನು ನೋಡಬೇಕಾಗುತ್ತೆ ಒಂದು ನಿಮಿಷ ಸರ್ ಸರಯ್ಯೋ ಅವರು ಬಂದವರೆ ಕಳಿಸು ಒಳಗೆ ನಮಸ್ಕಾರ ಸರ್ ಓ ಸರಯ್ಯೋ ಬಾ ಮಾ ಕೂತ್ಕೋ ಪರವಾಗಿಲ್ಲ ಸರ್ ಪರವಾಗಿಲ್ಲ ಮಾ ಕೂತ್ಕೋ ಥ್ಯಾಂಕ್ ಯು ಸರ್ ಹ್ಯಾಂಗ್ ನಡೀತಾ ಇದೆ ಆಫೀಸ್ ನಲ್ಲಿ ಕೆಲಸ ಚೆನ್ನಾಗಿದೆ ಸರ್ ನಿನಗೆ ಹೊಸದಿರಬೇಕಲ್ಲ ಇದೆಲ್ಲ ಮೊದಲು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಈಗ ಪರವಾಗಿಲ್ಲ ಗುಡ್ ನಿಮ್ಮ ತಂದೆನೂ ಅಷ್ಟೇ ಆ ಕಾಲಕ್ಕೆ ಬಹಳ ಒಳ್ಳೆ ಕೆಲಸಗಾರ ನಂದು ಅವರದು 35 ವರ್ಷದ ಸ್ನೇಹ ಸಾರಂಗಪಾಣಿ ಬಹಳ ಒಳ್ಳೆ ಮನುಷ್ಯ ಮರ್ಯಾದಸ್ಥ ಆಫೀಸ್ನಲ್ಲಿ ಯಾವತ್ತೂ ತಮ್ಮ ಲಿಮಿಟ್ ಮೀರಲಿಲ್ಲ ಹಾಗೇನೇ ಸ್ನೇಹಿತ ಅಂತ ಹೆಸರು ಹೇಳಿಕೊಂಡು ಆಫೀಸ್ನಲ್ಲಿ ಸಲಿಗೆಯಿಂದ ವರ್ತಿಸಲೇ ಇಲ್ಲ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ ಸರ್ ಯಾಕೆಂದ್ರೆ ಸಾರಂಗಪಾಣಿಯವರ ಮಗಳಾಗಿ ಅವರ ಮರ್ಯಾದೆಯನ್ನ ಅವರ ಹೆಸರನ್ನ ಉಳಿಸಬೇಕಾದ್ದು ನಿನ್ನ ಕರ್ತವ್ಯ ಅದಕ್ಕೆ ನಮ್ಮ ತಂದೆ ಮರ್ಯಾದೆ ಕಳೆಯೋ ಅಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ ಸರ್ ಹಾ ಹಾ ಗೊತ್ತಿದೆ ನಿನ್ನ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ ಒಳ್ಳೆ ಹುಡುಗಿ ನೀನು ಆದ್ರೆ ಏನು ಮಾಡೋದು ಒಂದೊಂದು ಸಲ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳು ಆಗಿಬಿಡುತ್ತೆ ಯಾಕ್ ಸರ್ ನನ್ನಿಂದ ಏನಾದರೂ ತಪ್ಪಾಯ್ತಾ ಹ್ಮ್ ನೀನು ಆಫೀಸ್ನಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ ಕಂಪನಿಗೆ ಕೆಟ್ಟ ಹೆಸರು ತರ್ತಾ ಇದೀಯ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಅಂಥ ಕೆಲಸ ಏನು ಮಾಡಿಲ್ವಲ್ಲ ಸರ್ ಮಾಡಿಲ್ವಾ ನೀನು ಆಫೀಸ್ನಲ್ಲಿ ಏನೇನು ಮಾಡ್ತಿದ್ದೀನಿ ಅಂತೆಲ್ಲ ನನಗೆ ಗೊತ್ತು ರಿಪೋರ್ಟ್ಸ್ ಬರುತ್ತೆ ನನಗೆ ಹೇಳಲೇನು ನೀನು ಆಫೀಸ್ನಲ್ಲಿ ದಾಸ್ ಅಂಡ್ ದಾಸ್ ಕಂಪನಿ ಎಂ ಡಿಗೆ ಪಿ ಎ ಅಷ್ಟೆ ಆ ಕೆಲಸ ಬಿಟ್ಬಿಟ್ಟು ಆಫೀಸ್ನಲ್ಲಿ ಇರೋರ್ದೆಲ್ಲ ಉಸಾಬರಿ ಯಾಕೆ ನಿನಗೆ ಜಗದೀಶ್ ನನಗೆ ಹೇಳಿ ಯಾರ್ಯಾರಿಗೂ ರಜಾ ಕೊಡಿಸ್ತೀಯ ಅಂತೆ ಹಾಗಲ್ಲ ಸರ್ ಅವತ್ತು ಪಲ್ಲವಿಗೆ ಅರ್ಜೆಂಟಾಗಿ ರಜಾ ಬೇಕಾಗಿತ್ತು ಸಂಪತ್ ಸರ್ನ ಕೇಳಿದ್ರೆ ರಜಾ ಕೊಡೋಕ್ಕಾಗಲ್ಲ ಅಂದ್ರು ಅದಕ್ಕೆ ಜಗದೀಶ್ ಅವ್ರನ್ನ ಕೇಳಿದೆ ಸಂಪತ್ತು ನಿನಗಿಂತ ಸೀನಿಯರ್ ಸುಪೀರಿಯರ್ ಆಫೀಸರ್ ಅವನಾಗಲ್ಲ ಅಂತಂದ್ಮೇಲೆ ಜಗದೀಶ್ ಹತ್ರ ಹೋಗಿ ರಜಾ ಕೊಡಿಸುವಂತ ರಾಜಕೀಯ ಆಗ್ಬೇಕಾಗಿತ್ತು ನಿನಗೆ ಹಾಗಲ್ಲ ಸರ್ ಪಲ್ಲವಿಗೆ ಅವತ್ತು ರಜಾ ಬೇಕೇ ಬೇಕಿತ್ತು ಅವ್ರಿಗೆ ತುಂಬ ಪ್ರಾಬ್ಲಮ್ ಇತ್ತು ನಮ್ಮ ಕಂಪನಿ ಇರೋದು ಊರಿನಲ್ಲಿರೋರ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋದಕ್ಕಲ್ಲ ಕಂಪನಿಗೆ ತನ್ನದೇ ಆದ ಒಂದು ಘನತೆ ಇದೆ ತನ್ನದೇ ಆದ ಒಂದು ಡಿಕೋರಮ್ ಇದೆ ಅದನ್ನೆಲ್ಲ ಗಾಳಿಗೆ ತೂರ್ಬಿಟ್ಟು ನಿನ್ನ ಮನಸ್ಸಿಗೆ ಬಂದಾಗ ಆಡೋದು ಸರಿಯಿಲ್ಲ ಜಗದೀಶನ್ ಚೇಂಬರ್ನಲ್ಲೇ ಕೂತ್ಕೊಂಡು ಅವನಿಗೆ ಬಂದು ಎಕ್ಸಿಕ್ಯೂಟಿವ್ ಅಂತ ನೀನು ಊಟ ಮಾಡ್ತೀಯಂತೆ ಮತ್ತೆ ಯಾರಿಗೂ ಹೇಳದೆ ಕೇಳದೆ ಪಾರ್ಟಿಗಳಿಗೆ ಲಕ್ಷಾಂತರ ರೂಪಾಯಿಗಳು ಚೆಕ್ಗಳು ಕೊಡ್ತೀಯಂತೆ
ಜಗದೀಶ ಯಾವಾಗಲೂ ನಿನ್ನ ಪರ ಅಂತ ಆಫೀಸ್ನಲ್ಲಿ ನಿನಗೆ ಇಷ್ಟ ಬಂದಿದ್ದನ್ನು ಹೇಳಿ ಮಾಡಿಸ್ತೀಯಂತೆ? ಇಷ್ಟ ಬಂದಿದ್ದನ್ನೆಲ್ಲ ನಾನೇನು ಮಾಡಿಸಿಲ್ಲ ಸರ್. ನನಗೆ ನ್ಯಾಯ ಅನಿಸಿದ್ದನ್ನು ನಾನು ಹೇಳಿದೆ, ಅವ್ರು ಮಾಡಿದ್ದಾರೆ ಅಷ್ಟೇ. ದಾಸ್ ಅಂಡ್ ದಾಸ್ ಕಂಪನಿನಲ್ಲಿ ಇಷ್ಟು ದಿವಸ ಅನ್ಯಾಯನೇ ನಡೀತಾ ಇತ್ತು, ನೀನು ಬಂದು ನ್ಯಾಯನ ಉಳಿಸ್ತಾ ಇದ್ದೆ ಅಲ್ಲ? ಬೇರೆಯವ್ರು ಹೇಳಿದಾಗ ಮಾಡದೇ ಇರೋ ಕೆಲಸನ ಜಗದೀಶ ನೀ ಹೇಳಿದ ಕೂಡಲೇ ಮಾಡಿಬಿಡ್ತಾನಂತೆ? ಬೇರೆಯವ್ರು ಹೇಳಿದಾಗ ಸರಿ ಇಲ್ಲ ಅಂತ ಅನಿಸಿದ್ದು ನೀ ಹೇಳಿದ ಕೂಡಲೇ ನ್ಯಾಯ ಆಗ್ಬಿಡ್ತಾ? ಜಗದೀಶ ನ್ಯಾಯದ ಪರ ಅಲ್ಲ ನಡ್ಕೊಂಡಿರೋದು, ನಿನ್ನ ಪರ. ಎಷ್ಟೋ ವರ್ಷಗಳಿಂದ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋರು ಇದ್ದಾರೆ, ಅವ್ರ್ಯಾರಿಗೂ ವೆಹಿಕಲ್ ಇಲ್ಲ, ಆದ್ರೆ ನೀನು ಕಾರ್ ಸ್ಯಾಂಕ್ಷನ್ ಮಾಡಿಸ್ಕೊಂಬಿಟ್ಟಿದ್ಯಂತೆ. ನಿನ್ನೆ ಮೊನ್ನೆ ಆಫೀಸಿಗೆ ಬಂದು ಈಗಾಗಲೇ ಕಂಪನಿಗೆ ಡೈರೆಕ್ಟರ್ ಆಗೋಕೆ ಹೊರಟಿದೆಯೋ ನೀನು? ಮಾತಾಡು. ಸಾರಿ ಸರ್, ನಾನು ಕಾರ್ ಕೊಡಿ ಅಂತಾಗಲಿ ಡೈರೆಕ್ಟರ್ ಮಾಡಿ ಅಂತಾಗಲಿ ಯಾವತ್ತೂ ಕೇಳಿಲ್ಲ. ಅದು ಜಗದೀಶ್ ಅವ್ರ ದೊಡ್ಡ ಗುಣ. ದೊಡ್ಡ ಗುಣ ಅಲ್ಲ, ಹಾಗೆ ಅವನ ತಲೆ ಕೆರೆಸಿದೀಯ ನೀನು. ಜಗದೀಶ ತುಂಬ ಮುಗ್ಧ ಹುಡುಗ, ಅವನು ಕಷ್ಟದಲ್ಲಿರೋರು ನೋಡಿದ್ರೆ ಮರುಗ್ತಾನೆ. ಈ ಗುಣನ ನೀನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಿ, ಮೇಲಿಂದ ಮೇಲೆ ನಿನ್ನ ಕಷ್ಟಗಳನ್ನ ಹೇಳ್ಕೊಳ್ತಿ, ಅವನ ಮನಸ್ಸು ಕರಗತ್ತೆ, ಹಾಗಾಗಿ ನೀನು ಹೇಳಿದ್ದನ್ನೆಲ್ಲ ಅವನು ಮಾಡೋ ಹಾಗೆ ಮಾಡಿದ್ದು. ಸರ್, ತಾವು ದೊಡ್ಡವರು, ಈ ರೀತಿ ಎಲ್ಲ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ಇರೋ ವಿಷಯ ಹೇಳ್ತಾ ಇದ್ದೀನಿ ನಾನು. ನಮ್ಮ ಜಗದೀಶ ಇನ್ನೂ ಚಿಕ್ಕ ವಯಸ್ಸು, ನಿನಗೆ ರೂಪ ಇದೆ, ಆಕರ್ಷಣೆ ಹುಟ್ಟಿಸತ್ತೆ, ಕಷ್ಟ ಹೇಳ್ಕೊತೀಯ, ಮನಸ್ಸು ಕರಗತ್ತೆ. ಇದೆಲ್ಲ ಗೊತ್ತಿದ್ದೆ, ನಿನ್ನ ರೂಪ ನಿನ್ನ ಕಷ್ಟ ಇದನ್ನೆಲ್ಲ ಬಳಸ್ಕೊಂಡು ಆ ಜಗದೀಶನ ತಲೆ ಕೆಡಿಸಿದೀಯ. ಕ್ಷಮಿಸಿ ಸರ್, ನಾನಂಥ ಚೀಪ್ ಹೆಂಗ್ಸಲ್ಲ. ನಮ್ಮ ತಂದೆ ನಮಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ. ಸೌಂದರ್ಯನ ಬಳಸ್ಕೊಂಡು ಗಂಡಸ್ರನ್ನ ಬಲೆಗೆ ಹಾಕೊಳ್ಳೋದು ಅಂದರೆ ಅದೆಂಥ ಕೆಟ್ಟ ಅರ್ಥ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಾ? ಗೊತ್ತು, ಗೊತ್ತಿದ್ದೇ ಹೇಳ್ತಾ ಇದ್ದೀನಿ. ಪ್ಲೀಸ್ ಸರ್, ನನಗೆ ಜಗದೀಶ್ ಅವ್ರ ಬಗ್ಗೆ ತುಂಬ ಗೌರವ ಇದೆ, ನಿಮ್ಮ ಬಗ್ಗೆನೂ ಗೌರವ ಮರ್ಯಾದೆ ಎಲ್ಲ ಇದೆ. ಆದರೆ ನೀವು ನಿಮ್ಮ ವಯಸ್ಸು, ವ್ಯಕ್ತಿತ್ವ, ಘನತೆನ ಮರ್ತು ಮಾತಾಡ್ತಿದ್ದೀರಾ. ಇಂಥ ಮಾತುಗಳು ನಿಮ್ಮ ಬಾಯಿಂದ ಬರಬಾರ್ದು ಸರ್, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ. ಮರ್ಯಾದೆ ಬಗ್ಗೆ ನೀನ್ ನನಗೆ ಪಾಠ ಹೇಳ್ಕೊಳಕ್ ಬರ್ತಿದ್ಯಾ? ಅದನ್ನ ಮೊದಲು ನೀನ್ ಕಲ್ತ್ಕೋ. ಜಗದೀಶನ ಆಸ್ತಿ ಅಂತಸ್ತು ಆಕರ್ಷಣೆಗೆ ಹಿಂದೆ ಬಿದ್ದಿರೋದು ನೀನು, ಅವನನ್ನ ಬುಟ್ಟಿ ಹಾಕೊಳಕ್ ಪ್ರಯತ್ನ ಪಡ್ತಿರೋದು ನೀನು. ಎಲ್ಲ ನೀಟಾಗಿ ಪ್ಲಾನ್ ಮಾಡಿ ಜಗದೀಶ್ನ ಎದುರಿಗೆ ನಾಟಕ ಆಡಿ ನಮ್ಮ ಕಂಪನಿಲಿ ಅವನು ಪಿ ಎ ಆಗಿ ಬಂದು ಸೇರ್ಕೊಂಡ. ನಿನಗೆ ದುರುದ್ದೇಶ ಇಲ್ಲದೆ ಇದ್ದಿದ್ರೆ ಒಂದು ಸ್ಕೂಲ್ನಲ್ಲಿ ಕೆಲಸ ಹೋದ್ರೆ ಇನ್ನೊಂದು ಸ್ಕೂಲ್ ಸೇರ್ಕೊಳ್ತಾ ಇದ್ದಿ, ನಮ್ಮ ಕಂಪನಿ ಯಾಕೆ ಬರ್ತಿದ್ದೆ? ಏನೇನೋ ಕುತಂತ್ರ ಮಾಡಿ ಜಗದೀಶ ನಿನ್ನ ವಿಷಯದಲ್ಲಿ ಯಾರ ಮಾತು ಕೇಳದೆ ಇರೋ ಹಾಗೆ ಮಾಡಿದ್ದೆ. ನನ್ನ ಮರ್ಯಾದೆ ಹೋಗ್ತಾ ಇದೆ, ನನ್ನ ಪ್ರೆಸ್ಟೀಜ್ ಹಾಳಾಗ್ತಾ ಇದೆ. ಕಂಪನಿನಲ್ಲಿ ಎಲ್ಲ ಕೆಲಸಗಾರರು ನನ್ನ ಎದುರಿಗೆ ಬಂದು ನನ್ನ ಮಗನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಚೇರ್ಮನ್ ಆಗಿ ನಾನು ತಲೆ ತಗ್ಸೋ ಸ್ಥಿತಿಗೆ ತಂದಿದ್ಯಾ ನೀನು? ನನ್ನ ಮಗ ನನ್ನ ಮಾತನ್ನೇ ಕೇಳದೆ ಇರೋ ಹಾಗೆ ಮಾಡಿದ್ಯಾ, ನನ್ನ ಮಗನ ಭವಿಷ್ಯ ಹಾಳು ಮಾಡ್ತಾ ಇದೆಯಾ? ಇದೆಲ್ಲ ಮರ್ಯಾದಸ್ತ್ರ ಮಾಡೋ ಕೆಲಸ ನಂದು. ಇಷ್ಟೆಲ್ಲ ಮಾಡಿ ಮರ್ಯಾದೆ ಬಗ್ಗೆ, ನ್ಯಾಯದ ಬಗ್ಗೆ ನನಗೆ ಲೆಕ್ಚರ್ ಕೊಡೋಕೆ ಬರ್ತೀಯಾ ನೀನು? ಕೆಟ್ಟ ಹೆಲ್ ಔಟ್ ಆಫ್ ಯಾ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯಾ.